ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಈಗ ರಾಜ್ಯಾದ್ಯಂತ ಆಕ್ರೋಶ ಭುಗಿಲೇಳ್ತಾ ಇದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ವಿರುದ್ಧ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಹೆದ್ದಾರಿಯನ್ನ ತಡೆದು ಗೋ ಬ್ಯಾಕ್ ಕುಮಾರಸ್ವಾಮಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಿಳೆಯರು ಕಿಡಿಕಾರ್ತಾ ಇದ್ದಾರೆ. ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಗೋ ಬ್ಯಾಕ್ ಕುಮಾರಸ್ವಾಮಿ ಅನ್ನುವಂತ ಘೋಷಣೆಗಳು ಕೇಳಿ ಬರ್ತಾ ಇದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಹೆದ್ದಾರಿಯನ್ನ ತಡೆದು ಧರಣಿಯನ್ನ ನಡೆಸಲಾಗ್ತಾ ಇದೆ. ಗೋ ಬ್ಯಾಕ್ ಕುಮಾರಸ್ವಾಮಿ ಅನ್ನುವಂತ ಪೋಸ್ಟರ್ ಅನ್ನ ಹಿಡಿದು ಕಿಡಿಕಾರ್ತಾ ಇದ್ದಾರೆ ಮಹಿಳೆಯರು. ಮಹಿಳೆಯರ ಆಕ್ರೋಶಕ್ಕೆ ಈಗ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಗುರಿಯಾಗಿದ್ದಾರೆ. ಕೊಟ್ಟಿರುವಂತ ಒಂದು ಸ್ಟೇಟ್ಮೆಂಟ್ ಗ್ಯಾರಂಟಿಗಳನ್ನ ಟೀಕೆ ಮಾಡಿರೋದು, ಆದ್ರೆ ಮಾಡುವಂತ ಬರದಲ್ಲಿ ಟೀಕೆ ಮಾಡಿದ್ಯಾರನ್ನ, ಅಪಮಾನ ಮಾಡಿದ್ಯಾರಿಗೆ, ಅದು ಮಹಿಳೆಯರಿಗೆ. ಮಹಿಳೆಯರು ದಾರಿ ತಪ್ತಾ ಇದ್ದಾರೆ, ಅದರಲ್ಲೂ ಹಳ್ಳಿ ಹೆಣ್ಣುಮಕ್ಕಳು ದಾರಿ ತಪ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳೋದಾದ್ರೆ ಯಾವ ರೀತಿಯಾಗಿ ದಾರಿ ತಪ್ತಾ ಇದ್ದಾರೆ ಅವರು? ಹಾಗಾದ್ರೆ ಗ್ಯಾರಂಟಿ ಇಂದ ಸಾಕಷ್ಟು ಜನ ಮಹಿಳೆಯರು ಬಸ್ಗಳಲ್ಲಿ ಓಡಾಡ್ತಾರೆ, ಎಲ್ಲಿ ಹೋಗ್ಬೇಕು ಅಲ್ಲಿ ಓಡಾಡ್ತಾರೆ. ಜೊತೆಯಲ್ಲಿ ಅನೇಕ ಗ್ಯಾರಂಟಿಗಳನ್ನ ಕೂಡ ಬೇರೆ ಬೇರೆ ರೀತಿಯಾಗಿ ಉಪಯೋಗ ಮಾಡ್ಕೊಂಡಿದ್ದನ್ನು ಕೂಡ ಖುದ್ದಾಗ ಅವರು ಹೇಳ್ಕೊಂಡಿದ್ದಾರೆ. ಅದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ಗ್ಯಾರಂಟಿಗಳಿಂದ ಏನೇನಾಗಿದೆ, ಬೊಕ್ಕಸಕ್ಕಾಗಿರ್ಬೋದು ಮತ್ತೊಂದಾಗಿರ್ಬೋದು, ಅದು ವಿಪಕ್ಷಗಳ ಸಿದ್ಧಾಂತ ಹೇಳ್ತಾ ಇರುತ್ತೆ. ಆದ್ರೆ ಕುಮಾರಸ್ವಾಮಿ ಅವರು ಈ ಒಂದಷ್ಟು ಟೀಕೆ ಮಾಡುವಂತ ಬರದಲ್ಲಿ ನೀಡಿರುವಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಅವರಿಗೆ ಈ ಬಾರಿಯೂ ಕೂಡ ಮುಳ್ಳಾಗುವಂಥದ್ದು ಖಂಡಿತ. ಆ ರೀತಿಯಾಗಿ ಹೇಳಲಾಗ್ತಾ ಇದೆ. ಜೊತೆಗೆ ಈಗ ಪ್ರೊಟೆಸ್ಟ್ ಅನ್ನ ಕೂಡ ನಡೆಸಲಾಗ್ತಾ ಇದೆ. ಕುಮಾರಸ್ವಾಮಿ ಅವ್ರದ್ದು ಸೋಮಣ್ಣನ ಪರ ಏನು ಪ್ರಚಾರಕ್ಕೆ ಹೋಗಿದ್ರು, ಆ ಒಂದು ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ನಮ್ಮ ಗ್ಯಾರಂಟಿ ಸ್ಕೀಮ್ನ ಬಗ್ಗೆ ಮಾತಾಡಿದ್ರೆ, ಅದರಲ್ಲೂ ನಮ್ಮ ಹೆಣ್ಮಕ್ಳು ಬಗ್ಗೆ, ಗ್ಯಾರಂಟಿ ಸ್ಕೀಮಿಂದ ಬಂದಿರತಕ್ಕಂಥ ದುಡ್ಡು ತಗೊಂಡು ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ. ಕುಮಾರಸ್ವಾಮಿ ಅವರೇ, ಎಲ್ಲಿ ನಮ್ಮ ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ? ನಮ್ಮ ಸ್ಕೀಮಿಂದ, ನಮ್ಮ ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರ ಸ್ಕೀಮಿಂದ ನೀವು ಉತ್ತರ ಕೊಡಿ. ಎಷ್ಟು ಸುಲಭವಾಗಿ ಸ್ವಾಭಿಮಾನ ಹೆಣ್ಮಕ್ಳನ್ನ ಕೆದಕಿದ್ದೀರಾ, ಇದಕ್ಕೆ ತಕ್ಕ ಉತ್ತರನ್ನ ಮಂಡ್ಯ ಜಿಲ್ಲಾ ಹೆಣ್ಮಕ್ಳೆಲ್ಲ ಇಡೀ ರಾಜ್ಯ ದೇಶ ಕೊಡುತ್ತೆ. ಯಾವತ್ತು ನಾಲ್ಗೆ ಬಿಗಿ ಹಿಡಿದು ಮಾತಾಡಿ ಹೆಣ್ಮಕ್ಳ ಬಗ್ಗೆ ಮಾತಾಡಬೇಕಾದ್ರೆ ಒಂದು ತೂಕ ಇರಬೇಕು. ಯಾವತ್ತು ನಿಮ್ಮನ್ನ ಹೆಣ್ಮಕ್ಳು ಸಂಸಲ, ಯಾವತ್ತು ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ. ಸಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಮಹಿಳೆಯರು. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ವಕ್ತಾರೆಯಾದಂಥ ಭವ್ಯ ನರಸಿಂಹಮೂರ್ತಿ ಅವರು ನಮ್ಮ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ ನರಸಿಂಹಮೂರ್ತಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. 2019 ಎಲ್ಲರೂ ಕೂಡ ನೆನಪಿಟ್ಕೊಳ್ಳುವಂಥ ಚುನಾವಣೆ, ಅದು ಮಂಡ್ಯದ ಪಾಲಿಗೆ ಬಹಳ ನೆನಪಿಟ್ಕೊಳ್ಳುವಂಥ ಚುನಾವಣೆ. ಕಾರಣ ಇಂಥದ್ದೇ ಒಂದಷ್ಟು ಹೇಳಿಕೆಗಳನ್ನು ನೀಡಲಾಗಿತ್ತು ಜೆ ಡಿ ಎಸ್ ವತಿಯಿಂದ. ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೆ ಅಂಥದ್ದೇ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಇದು ಈಗ ಮತ್ತೆ ವಿವಾದ ಆಗ್ತಾ ಇದೆ. ಜೊತೆಗೆ ಹೆಣ್ಮಕ್ಳ ಒಂದಷ್ಟು ಸ್ವಾಭಿಮಾನವನ್ನು ಕೆಣಕುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಏನು ಹೇಳ್ತೀರಿ ಮೇಡಮ್? ದಾರಿ ತಪ್ಪಿದ್ದಾರೆ ಅಂತ ಒಂದು ಎಕ್ಸ್ ಚೀಫ್ ಮಿನಿಸ್ಟರ್ ಕರ್ನಾಟಕದ ಹೆಣ್ಣು ಮಕ್ಕಳ ಬಗ್ಗೆ ಹೇಳ್ತಾರೆ ಅಂದ್ರೆ, ಕರ್ನಾಟಕದ ಹೆಣ್ಣು ಮಕ್ಕಳ ಒಂದು ಫಿನಾನ್ಷಿಯಲ್ ಇಂಡಿಪೆಂಡೆಂಟ್, ಆರ್ಥಿಕವಾಗಿ ಅವರು ಪ್ರಬಲರಾಗ್ತಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಅವರು ದಾರಿ ತಪ್ಪುತ್ತಾರೆ ಅಂದ್ರೆ, ಎಲ್ಲೋ ಕರ್ನಾಟಕದ ಹೆಣ್ಣು ಮಕ್ಕಳ ಒಂದು ಗೌರವಕ್ಕೆ ಧಕ್ಕೆ ತಂದಿದ್ದಾರೆ. ಎಕ್ಸ್ ಚೀಫ್ ಮಿನಿಸ್ಟರ್ ಆಗಿ ಹಿ ಶುಡ್ ಹ್ಯಾವ್ ಬೀನ್ ಮೋರ್ ರೆಸ್ಪಾನ್ಸಿಬಲ್. ಇವರಂತೂ ಇವರ ಕಾಲದಲ್ಲಿ ಹೆಣ್ಣು ಮಕ್ಕಳನ್ನ ಸಬಲೀಕರಣಿಸಲು ಆಗ್ಲಿಲ್ಲ. ನಾವು ಈ ಕೆಲಸ ಮಾಡ್ತಿರುವಾಗ ಕುಮಾರಣ್ಣ ಅವ್ರಿಗೆ ನಾನು ಎರಡು ವಿಷಯ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಅವ್ರು ಯಾವ್ದಾದ್ರು ಒಂದ್ ಒಳ್ಳೆ ಪಾಲಿಸಿ ಮಾಡಿದಾರ? ಇವತ್ತು ಭಾರತದಲ್ಲಿ 90%ಗೂ ಹೆಚ್ಚು ಹೆಣ್ಣು ಮಕ್ಕಳು ಇಲ್ಲಿ ಅವರ ಆರೋಗ್ಯದ ಬಗ್ಗೆ ಅವರು ಡಿಸಿಷನ್ ತಗೊಳಕ್ ಆಗಲ್ಲ. ಯಾಕೆಂದ್ರೆ ಕೈಯಲ್ಲಿ ದುಡ್ಡಿಲ್ಲ ಮೇಡಮ್. ಗಂಡನ್ ಮೇಲೋ ಮನೆಯವ್ರ ಮೇಲೋ ಅವರು ಡಿಪೆಂಡ್ ಆಗ್ಬೇಕು. ಅವರು ಬೇಕಾಗಿಲ್ಲ, ಮನೇಲಿ ಇರಿ, ಹುಷಾರಿಲ್ಲ ಅಂದ್ರೆ ಮಾತ್ರೆ ತಗೊಂಡ್ ಮನೇಲಿ ಇರಿ ಅಂದ್ರೆ ಇರ್ಬೇಕು. ಇವತ್ತು ಅವ್ರ ಕೈಲಿ 2,000 ರೂಪಾಯಿ ತಿಂಗಳಿಗೆ ಬಂದ್ರೆ ಮೇಡಮ್, ಗಂಡಸರ ಕೈಗೆ ಹೋಗಿದ್ರೆ ಆ 2,000 ರೂಪಾಯಿ ಮನೆಗೆ ಎಷ್ಟು ಹೋಗ್ತಿತ್ತೋ ಇಲ್ವೋ ನಾನು ಕಮೆಂಟ್ ಮಾಡಲ್ಲ.
ಬಟ್ ಈ 2,000 ರೂಪಾಯಲ್ಲಿ ಅವರ ಆರೋಗ್ಯ ನೋಡ್ಕೊಳ್ತಾರೆ, ಮಕ್ಕಳ ಒಂದು ಶಿಕ್ಷಣದ ಬಗ್ಗೆ ಯೋಚನೆ ಮಾಡ್ತಾರೆ, ಅವರ ಒಂದು ಒಂದು ಒಳ್ಳೆ ಊಟ ತಿನ್ನೋದಕ್ಕೆ ಮಕ್ಕಳಿಗೋಸ್ಕರ ಅಂತ ಮಾಡ್ತಾರೆ. ಯಾಕೋ ಕುಮಾರಣ್ಣ ಅವರು ಬಿಜೆಪಿ ಅವರ ಸಹವಾಸ ಆದ್ಮೇಲೆ ಈ ರೀತಿ ಸ್ತ್ರೀ ವಿರೋಧಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಮೇಡಮ್. ಅಲ್ಲಿ ಆ ಬಿಜೆಪಿ ತುಂಬಾ ಇರೋರು ಬರೀ MLAಗಳು MP ಲೆವೆಲ್ ಅಲ್ಲಿ ರೇಪಿಸ್ಟ್ಗಳು ಅಂತವ್ರು ಸಹವಾಸ ಮಾಡಿ ಇವತ್ತು ಸ್ತ್ರೀ ವಿರೋಧಿ ಹೇಳಿಕೆ ಕೊಡ್ತಾ ಇದ್ರಲ್ಲ ಕುಮಾರಣ್ಣ ಅವರು, ಬಹಳ ನೋವಾಗತ್ತೆ. ನಮ್ಮ ರಾಜ್ಯದ ಒಂದು ಪ್ರಾದೇಶಿಕ ಪಕ್ಷದ ಅಧ್ಯಕ್ಷರಾಗಿ ಎಕ್ಸ್ ಚೀಫ್ ಮಿನಿಸ್ಟರ್ ಆಗಿ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿರೋದು ನನಗೆ ಪರ್ಸನಲ್ ಆಗಿ ಬಹಳ ಬೇಜಾರಾಗಿದೆ. ಕರ್ನಾಟಕದ ಪ್ರತಿಯೊಂದು ಹೆಣ್ಣುಮಕ್ಕಳು ಈ ಸಲ BJPಗೆ JDSಗೆ ಅವರ ಮೈತ್ರಿಗೆ ಈ ಒಂದು ಸ್ಟೇಟ್ಮೆಂಟ್ ಇಂದ ಬುದ್ಧಿ ಕಲಿಸ್ತಾರೆ ಮೇಡಮ್. ಅವ್ರ ದಾರಿ ತಪ್ಪಿಲ್ಲ ಮೇಡಮ್, ಕರೆಕ್ಟ್ ದಾರಿ ಏನಂತ ಈ ಸಲ ತೋರಿಸ್ತಾರೆ JDSಗೆ. ಈ ಸಲ ಅಸೆಂಬ್ಲಿಯಲ್ಲಿ ತೋರಿಸಿದ್ರು 16-19 ಸೀಟ್ ತೋರಿಸಿ ಈ ಸಲ ಪೂರ್ತಿ ಮನೆಗೆ ದಾರಿ ತೋರಿಸ್ತಾರೆ ಅನ್ಸುತ್ತೆ JDSಗೆ. BJPಗೆ ವಾಪಸ್ ಡೆಲ್ಲಿಗೆ ದಾರಿ ತೋರಿಸ್ತಾರೆ ಮೇಡಮ್. ಓಕೆ ರೈಟ್, ಭವ್ಯ ನರಸಿಂಹಮೂರ್ತಿ ಅವರೇ ಧನ್ಯವಾದ ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ.